ಮುಖ್ಯವಾಗಿ ಯುವಕರಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮಗೆ ಯಾರ ರೀತಿ ಇರುತ್ತಂದ್ರೆ ಮೊಬೈಲ್ಗಳು ಬಹಳ ಇವತ್ತು ಬಹಳ ಇಂಟರ್ನೆಟ್ ಮೂಲಕ ಎಲ್ಲವನ್ನು ನೋಡ್ತಾ ಇರ್ತೀವಿ. ಒಳ್ಳೆಯದ ನೋಡ್ತೀವಿ, ಕೆಟ್ಟದ್ದು ನೋಡ್ತೀವಿ. ಆದ್ರೆ ಅದರಿಂದ ನಮ್ಮಲ್ಲೇ ಆಯ್ಕೆ ಆಗಿರಬೇಕು. ನಾವು ಇದನ್ನ ಇದರಲ್ಲಿ ಏನು ಕಲ್ತ್ರೆ ನಮಗೆ ಒಳ್ಳೇದಾಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಇದ್ರೆ ನಮಗೆ ಒಳ್ಳೇದಾಗುತ್ತೆ ಅಂತೇಳಿ ಮುಖ್ಯವಾಗಿ ಬಾಯ್ಸ್ ನೀವೇ ಬಹಳ ಎಕ್ಸ್ಪೀರಿಯನ್ಸ್ಗಳಾಗ್ತಿರ್ಬೋದು. ನಿಮಗೆ ಜಾಸ್ತಿ ಅದನ್ನು ಅವೇರ್ನೆಸ್ ಆಗ್ಬೇಕಂದ್ರೆ ನಿಮ್ಮಲ್ಲಿ ಆ ಶಕ್ತಿ ಬಂದಾಗ ತಮ್ಮ ಅಕ್ಕ ತಂಗಿಯರಲ್ಲಿ ನಮ್ಮಲ್ಲಿ ಕೂಡ ಮಕ್ಕಳಿಗೆ ಬರುತ್ತೆ ಅನ್ನುವಂಥ ವಿಚಾರ. ತಾವು ಯಾವತ್ತೂ ಕೂಡ ಇವತ್ತಿನ ದೇಶದ ಒಂದು ಸ್ಪೀಡ್ ಆಗಿ ಯುವ ಅಂದ್ರೆ ಬಹಳ ಸ್ಪೀಡ್ ಆಗಿ ನಡೀತದೆ. ಈ ಯುಗದಲ್ಲಿ ನಾವು ಕಾಂಪಿಟೇಷನ್ ಆಗ್ಬೇಕಂದ್ರೆ ಒಳ್ಳೆಯದು ಕೆಟ್ಟದ್ದು ಎರಡು ಇರ್ತಾವೆ, ಎರಡು ದಾರಿಗಳು ಇರ್ತವೆ. ನಾನು ಟೆಂತ್ ಸ್ಟ್ಯಾಂಡರ್ಡ್ ಹೋಗ್ಬೇಕಂದ್ರೆ ಒಂದು ಇಂಗ್ಲಿಷ್ ಅಲ್ಲಿ ಒಂದು ಪೋಯಮ್ ಬರ್ತಾ ಇತ್ತು, ರೋಡ್ ಟೇಕನ್ ಅಂಡ್ ರೋಡ್ ನಾಟ್ ಟೇಕನ್ ಅಂತ. ನನ್ಗೆ ಇವತ್ತು ಗೊತ್ತಿದೆ, ನಾನು ಇಲ್ಲೇ ಮುನ್ಸಿಪಲ್ ಕಾಲೇಜಲ್ಲಿ ಮುನ್ಸಿಪಲ್ ಸ್ಕೂಲಲ್ಲಿ ನೋಡಿದ್ದೆ. ಅವತ್ತು ಇಂಗ್ಲಿಷ್ ಸನ್ಮಾನ್ಯ